ಹಲೋ ಇವರು ಒಂದು ದಿಶಿ ಜೆ ಫಾರ್ಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಡೈರೆಕ್ಟ್ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಅನ್ನೋದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅದು ಕೂಡ ಕೆಲವು ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಮೌಂಟ್ ಜಾಸ್ತಿ ಆಗ್ತಾಯಿದೆ ಇಬ್ಬರು ಕಡಿಮೆ ಅಮೌಂಟ್ನ ಒಂದು ಯಾವುದಾದ್ರೂ ಪ್ಯಾಕ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ ಏನು ಏನು ಮಾಡಬೇಕು ಅಂತ ಕೆಲವು ಜನ ಕಮೆಂಟ್ ಮಾಡಿದರು ಇದರೊಟ್ಟಿಗೆ ಕೆಲವು ಜನ ಏನು ಮಾಡ್ತಾಯಿದ್ದಾರೆ ಸಂಪೂರ್ಣವಾದ ಚಾನಲ್ಗಳು ಇಲ್ಲ ನಿಮಗೆ ಎಲ್ಲ ಚಾನಲ್ಗಳು ಬರಬೇಕು ಅಂತ ಈ ರೀತಿಯೂ ಕಮೆಂಟ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಈ ಎರಡನ್ನು ಕಂಪೇರ್ ಮಾಡಿಬಿಟ್ಟು ಯಾವ ರೀತಿ ನಾವು ನಮಗೆ ಬೇಕಾದ ಪ್ಯಾಕ್ನ ಆಯ್ಕೆ ಮಾಡ್ಕೋಬೋದು ಸನ್ ಡೈರೆಕ್ಟ್ನ ಅನ್ನೋಂಥದನ್ನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಸನ್ ಡೈರೆಕ್ಟ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಕನ್ನಡ ಎಕನಾಮಿ ಪ್ಯಾಕ್ ಅನ್ನೋದು ಆ್ಯಕ್ಟಿವಿಟಿ ಇದೆ ಪ್ಲಸ್ ಒನ್ ಆ್ಯಡ್ ಆನ್ ಅಂದರೆ ಇನ್ನೊಂದು ಚಾನಲ್ನ ನಾನು ಸೇರಿಸಿದ್ದೀನಿ ಆ ಪ್ಯಾಕ್ ಜೊತೆಗೆ ಇದು ಎಕನಾಮಿ ಪ್ಯಾಕ್ ಅಂದರೆ ಅತ್ಯಂತ ಕಡಿಮೆ ಬೆಲೆಯ ಪ್ಯಾಕ್ ನಾನು ಕೂಡ ಕಡಿಮೆ ಬೆಲೆ ಪ್ಯಾಕ್ನೇ ಆಕ್ಟಿವೇಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಇದನ್ನೇ ರಿನೂವ್ ಮಾಡಬೇಕಂದ್ರೆ ಇಲ್ಲಿ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ರಿನೂವ್ ಮಾಡ್ಬೋದು ಇಲ್ಲಿ ಕೆಳಗಡೆ ನೋಡ್ಬೋದು ಈ ಬಾರ್ನಲ್ಲಿ ಮೂರು ಪ್ಯಾಕ್ಗಳು ನಿಮಗೆ ಕಾಣುತ್ತೆ ಇಲ್ಲಿ ನಮ್ಮ ಒಂದು ಅಭಿರುಚಿಗೆ ತಕ್ಕಂತೆ ಮೂರು ಡಿವೈಡೇಶ ಇವರು ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕಿಂತ ಇಲ್ಲಿ ಕೆಳಗಡೆ ಅದನ್ನು ವಿಸ್ತಾರವಾಗಿ ನೋಡಬೇಕಂದ್ರೆ ಇಲ್ಲಿ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ ಅದೇ ಮೂರು ಪ್ಯಾಕ್ಗಳು ಇಲ್ಲಿ ಕಾಣುತ್ತೆ ಇಲ್ಲಿ ಮೇಲೆ ನೋಡ್ಬೋದು ಕನ್ನಡ ಅಂತ ಇದೆ ಇದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಕೂಡ ಮಾಡ್ಕೋಬೋದು ಲ್ಯಾಂಗ್ವೇಜು ಇಲ್ಲಿ ನೋಡ್ಬೋದು ಈಗ ಎಕನಾಮಿಕ್ ಪ್ಯಾಕ್ ಆ್ಯಕ್ಟಿವ್ ಇದೆಷ್ಟೇ ಸ್ನೇಹಿತರೆ ಗ್ರೀನ್ ಕಲರ್ನಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಇಲ್ಲಿ ರಿನ್ಯೂ ಕೂಡ ಮಾಡ್ಕೋಬೋದು ರಿನ್ಯೂ ಬಟನ್ ಕೂಡ ಇಲ್ಲೇ ಇದೆ ಇಲ್ಲಿ ನೋಡ್ಬೋದು ಒನ್ ಫಾರ್ಟಿ ಫೈವ್ ರುಪೀಸ್ ಅಂತ ಇದೆ ಇಲ್ಲಿ ತೋರಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಈ ಆ್ಯಕ್ಟಿವೇಶನ್ ಈ ಒಂದು ಪ್ಯಾಕ್ ಆಕ್ಟಿವೇಶನ್ ಮಾಡೋದ್ರಿಂದ ಇಲ್ಲಿ ನಮಗೆ ಯಾವ್ಯಾವ ಚಾನಲ್ಗಳು ಸಿಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ ಇದು ಕಡಿಮೆ ಬೆಲೆ ಪ್ಯಾಕ್ ಇರೋದ್ರಿಂದ ಇಲ್ಲಿ ಜಿ ಕನ್ನಡ ಅನ್ನೋದು ಚಾನಲ್ ಬರೋದಿಲ್ಲ ಸ್ನೇಹಿತರೆ ನೋಡ್ಬೋದು ಕನ್ನಡದಲ್ಲಿ ಇನ್ನೂ ಆಗಿ ಹೇಳ್ತೀನಿ ಇಲ್ಲಿ ನೋಡಿ ಖುಷಿ ಪ್ಯಾಕ್ ಅಂತ ಇದೆ ಇದು ಎರಡು ನೂರ ಮೂವತ್ತೇಳು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅದು ಇದು ಆ್ಯಡ್ ಆಗಿಬಿಟ್ಟು ಸ್ವಲ್ಪ ಅಮೌಂಟ್ ಇದು ಜಾಸ್ತಿ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಜಿ ಕನ್ನಡ ಅನ್ನೋದು ಅವೈಲೇಬಲ್ ಇದೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಅಮೌಂಟ್ ಒಂದು ಚಾನಲ್ ಇಲ್ಲಿ ಹಿಂದಿ ಕೂಡ ಕೆಲವು ಚಾನಲ್ಗಳು ಇಲ್ಲಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಷ್ಟು ಇಷ್ಟೊಂದು ಚಾನಲ್ಗಳು ಇಲ್ಲಿ ಬರುತ್ತೆ ಹಾಗೆ ಇಲ್ಲಿ ಇಂಗ್ಲೀಷ್ ಚಾನಲ್ಗಳು ಕೂಡ ಹಾಗೂ ಸ್ಪೋರ್ಟ್ಸ್ ಚಾನಲ್ಗಳು ನೋಡ್ಬೋದು ನಾವು ಕ್ರಿಕೆಟ್ ಅಥವಾ ಐ ಪಿ ಎಲ್ ಹೀಗೆ ಏನಾದರೂ ಒಂದು ನೋಡಬೇಕು ಅಂದರೆ ಇಲ್ಲಿ ಸ್ಪೋರ್ಟ್ಸ್ ಚಾನಲ್ಗಳು ಕೂಡ ಇಲ್ಲವೂ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ಎರಡು ನೂರ ಮೂವತ್ತೇಳು ರೂಪಾಯಿ ಇಲ್ಲಿ ತೋರಿಸ್ತಾ ಇದೆ ಇದರಷ್ಟಿಗೆ ಜಿ ಎಸ್ ಟಿ ಅದು ಅದು ಒಂದು ಪ್ರೊಸೆಸಿಂಗ್ ಫೀಸು ಅದು ಇದು ಅಂತ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ಲ್ಯಾಂಗ್ವೇಜ್ನ ತೆಲುಗು ತಮಿಳ್ ಮಲಯಾಳಂ ಎಲ್ಲವೂ ಕೂಡ ಇಲ್ಲಿದೆ ಇಲ್ಲಿ ರೆಸ್ಟ್ ಆಫ್ ಇಂಡಿಯಾ ಅಂತ ಇದೆ ಇದು ಕಂಬೈಂಡ್ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಹಿಂದಿ ಹಾಗೂ ಇಲ್ಲಿ ತೆಲುಗು ಕೆಲವೊಂದಿಷ್ಟು ನೋಡ್ಬೋದು ಮೂರು ಪ್ಯಾಕ್ಗಳು ಇಲ್ಲಿದೆ ಆರ್ ವೈ ಪ್ಯಾಕ್ ಆರ್ ಐ ವ್ಯಾಲ್ಯೂ ಪ್ಯಾಕ್ ಅಂತ ಇದೆ ಇದು ನಂತರದಲ್ಲಿ ಇಲ್ಲಿ ಆರ್ ವೈ ಎಕಾನಮಿ ಪ್ಯಾಕ್ ಅಂದರೆ ಹಿಂದಿಯಲ್ಲಿನೇ ಒಂದು ಎಕನಾಮಿ ಪ್ಯಾಕ್ ಅಂತ ಸ್ವಲ್ಪ ಚಾನಲ್ಗಳನ್ನ ಕಡಿಮೆ ಇಟ್ಟುಬಿಟ್ಟು ಇಲ್ಲಿ ಅಮೌಂಟ್ ಕಡಿಮೆ ಇರುವಂಥ ಪ್ಯಾಕ್ನ ಇವರು ಒಂದು ಇಲ್ಲಿ ಕೊಟ್ಟಿದ್ದಾರೆ ಹಿಂದಿ ಮಾತ್ರ ನೋಡೋರಿಗೆ ಇದು ಅಪ್ಲೈ ಆಗುತ್ತೆ ನಮಗೆ ಕನ್ನಡ ಬೇಕು ಅಂದರೆ ಇದನ್ನು ನಾವು ನೋಡುವಂಥ ಅವಶ್ಯಕತೆ ಇಲ್ಲ ಇಲ್ಲೂ ಕೂಡ ನೋಡ್ಬೋದು ಬೇರೆ ಬೇರೆ ನ ಒಂದು ಚಾನಲ್ಗಳು ಕೂಡ ಇಲ್ಲಿ ಸ್ಪೋರ್ಟ್ಸ್ ಚಾನಲ್ ಎಲ್ಲವೂ ಕೂಡ ಇಲ್ಲಿ ಬರ್ತಾ ಇದೆ ಆದರೆ ಕನ್ನಡದಲ್ಲಿ ಮೂರು ಇದೆ ಸ್ನೇಹಿತರೆ ಮೂರರಲ್ಲಿ ನಾವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ರೆಸ್ಟ್ ಆಫ್ ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಪಕ್ಕದಲ್ಲಿ ಎಚ್ ಡಿ ಹಾಗೂ ಎಚ್ ಡಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿಂದ ನೀವು ಎಚ್ ಡಿ ಹಾಗೂ ಎಚ್ ಡಿನೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ರಿನೋ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಇಲ್ಲಿಂದ ನಾವು ರಿನೋ ಮಾಡ್ಕೋಬೋದು ಸ್ನೇಹಿತರೆ ಈಗ ಆಲ್ರೆಡಿ ಒಂದು ಕಾರ್ಟ್ನಲ್ಲಿ ಒಂದು ನಾನು ಪ್ಯಾಕ್ನ ಹಾಕಿದ್ದೀನಿ ಅದಕ್ಕಾಗಿ ಇಲ್ಲಿ ಇದು ವರ್ಕ್ ಆಗ್ತಾ ಇಲ್ಲ ಹಾಗೆ ಇಲ್ಲಿ ನೋಡ್ಬೋದು ಮೇಲುಗಡೆ ಕಾರ್ಟ್ ಇದೆ ಸ್ನೇಹಿತರೆ ಅಲ್ಲಿ ನಾನು ಒಂದು ಪ್ಯಾಕ್ನ ಆಲ್ರೆಡಿ ಹಾಕಿದ್ದೀನಿ ಒಂದು ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ಆರ್ ಐ ಇಕೊನಾಮಿ ಅನ್ನೋಂಥ ಪ್ಯಾಕ್ ಅನ್ನೋದು ಅಲ್ಲಿ ನಾನು ಕ್ಲಿಕ್ ಮಾಡಿದ್ನಲ್ಲ ಅದು ಇಲ್ಲಿ ಆ್ಯಡ್ ಆಗಿದೆ ಇದನ್ನು ನಾವು ಒನ್ ಮಂತದ್ದು ಆ್ಯಡ್ ಆಗಿದೆ ಇದನ್ನು ಇಲ್ಲಿ ಪ್ರೊಸೀಡ್ ಮಾಡಿಬಿಟ್ಟು ನಾವು ಬೇಕಾದರೆ ಇಲ್ಲಿಂದ ರೀಚಾರ್ಜ್ ಮಾಡ್ಕೋಬೋದು ಅಲ್ಲಿ ನೋಡ್ಬೋದು ಸ್ನೇಹಿತರೆ ಆರೈ ಪ್ಯಾಕಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಮಾತ್ರ ತೋರಿಸ್ತಾ ಇತ್ತು ಅಂದರೆ ಒಂದು ನೂರ ಅರವತ್ತಾರು ಇಲ್ಲಿ ಎಲ್ಲವೂ ಕೂಡ ಸೇರಿಸಿ ಜಿ ಎಸ್ ಟಿ ಅದು ಇದು ಸೇರಿಸಿ ಎಷ್ಟಾಗಿದೆ ಅಂತ ನೀವು ನೋಡ್ಬೋದು ಅಮೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಇಲ್ಲಿ ಕನ್ನಡ ಖುಷಿ ಪ್ಯಾಕ್ ಅಂತ ಇದೆ ಸ್ನೇಹಿತರೆ ಇದು ಒಂಥರ ಅಲ್ಲಿನೊಂದು ಪ್ಯಾಕ್ ಇದ್ದಂಗೆ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನಾವು ಇದನ್ನು ರೀಚಾರ್ಜ್ ಮಾಡ್ಕೋಬೋದು ಇಲ್ಲಿ ಚಾನಲ್ಗಳು ನೋಡ್ಬೋದು ಎಲ್ಲವೂ ಕೂಡ ಚಾನಲ್ ಇಲ್ಲಿ ಕವರ್ ಆಗುತ್ತೆ ಕನ್ನಡ ಹಾಗೂ ಹಿಂದಿ ಎಲ್ಲ ಚಾನಲ್ಗಳು ಇಲ್ಲಿ ಬರುತ್ತೆ ಇದನ್ನು ನಾನು ಮೊದಲು ಕಾರ್ಟ್ನಿಂದ ರಿಮೂವ್ ಮಾಡ್ತೀನಿ ಈ ರೀತಿ ಚೇಂಜ್ ಬ್ಯಾಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕನ್ನಡ ಖುಷಿ ಪ್ಯಾಕ್ ಅಥವಾ ಕನ್ನಡ ಸೂಪರ್ ಅಂತ ಇದನ್ನು ಕೂಡ ಆ್ಯಡ್ ಮಾಡ್ಬೋದು ಒನ್ ಮಂತಲ್ಲಿ ನೋಡ್ಬೋದು ಈ ರೀತಿ ಆ್ಯಡ್ ಎಡ್ ಟು ಕಾರ್ಟ್ ಅಂತ ಬಂದಿದೆ ಈಗ ಕಾರ್ಟ್ನಲ್ಲಿ ಹೋಗ್ಬಿಟ್ಟು ನಾವು ಕಂಟಿನ್ಯೂ ಮಾಡಿಬಿಟ್ಟು ರಿಚಾರ್ಜ್ ಮಾಡಿದರೆ ನಮ್ಮ ಹಿಂದೆ ಯಾವುದೇ ಪ್ಯಾಕ್ ಇದ್ದರೂ ಕೂಡ ನಾನು ಈಗ ಯಾವ ಪ್ಯಾಕ್ನ ರಿಚಾರ್ಜ್ ಮಾಡ್ತಾಯಿದ್ದೀನಿ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಮೌಂಟ್ ಮೂರು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದು ಅತಿ ಹೆಚ್ಚು ಅಮೌಂಟ್ ಸ್ನೇಹಿತರೆ ಹಾಗೂ ಅದೇ ರೀತಿ ಇಲ್ಲಿ ಎಲ್ಲ ಚಾನಲ್ಗಳು ಕೂಡ ಕವರ್ ಆಗುತ್ತೆ ಇಲ್ಲಿ ನೋಡ್ಬೋದು ಪೇಮೆಂಟ್ಸ್ ಅಂತ ಇದೆ ಇಲ್ಲಿ ವ್ಯಾಲೆಟ್ನಿಂದ ನೆಟ್ ಬ್ಯಾಂಕು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಯಾವುದೇ ಒಂದು ವಿಧಾನದಲ್ಲಿ ಇಲ್ಲಿ ಪೇ ಮಾಡ್ಬೋದು ಯು ಪಿ ಐ ಅಂದರೆ ಯು ಪಿ ಐನಲ್ಲಿ ಪೇ ಟಿ ಎಮ್ ಹಾಗೂ ಇನ್ನೊಂದು ಬೇರೆ ಆ್ಯಪ್ ಇದೆ ಇವೆರಡು ಮಾತ್ರ ಬರುತ್ತೆ ನೀವು ಫೋನ್ಪೇ ಮೂಲಕ ಅಂದರೆ ವ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಂಬು ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಂಡು ನೇರವಾಗಿ ಫೋನ್ಪೇ ಮೂಲಕ ಪೇಮೆಂಟ್ ಇಲ್ಲಿ ಮಾಡ್ಬೋದು ತುಂಬ ಈಸಿ ಇದರ ಬಗ್ಗೆ ನಮ್ಮ ಚಾನಲ್ನಲ್ಲಿ ಬೇರೆ ವಿಡಿಯೋ ಇದೆ ಸ್ನೇಹಿತರೆ ಅಲ್ಲಿ ಅದನ್ನು ಕೂಡ ನೀವು ನೋಡ್ಬೋದು ಈ ರೀತಿ ನಿಮ್ಮ ಒಂದು ಬಜೆಟ್ಗೆ ಸಂಬಂಧಪಟ್ಟಂಗೆ ಹಾಗೂ ನಿಮ್ಮೊಂದು ಅಭಿರುಚಿಗೆ ತಕ್ಕಂತೆ ನೀವು ಬೇಕಾದ ಪ್ಯಾಕ್ನ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾರು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್